ನಮಸ್ಕಾರ ವೀಕ್ಷಕರೇ, ನಾನು ಎನ್ ಎಸ್ ಶಂಕರ್ ಮತ್ತು ಗೆಳೆಯ ನಾಗತಿಹಳ್ಳಿ ಚಂದ್ರಶೇಖರ್ ಒಟ್ಟಿಗೆ ಒಂದು ಮಾತಾಡೋಕ್ಕೆ ಅಂತ ಕೂತಿದ್ದೀವಿ. ಇವತ್ತು ಮಾತಾಡ್ತೀವಿ, ಹರಟೆ ಹೊಡಿತೀವಿ. ಇದಕ್ಕೊಂದು ವಿಶೇಷ ಸಂದರ್ಭ ಇದೆ. ಏನು ಅಂತ ಹೇಳಿದ್ರೆ, ನಾಗತಿಹಳ್ಳಿ ಅವರ ನಿರ್ದೇಶನದ ಅಮೆರಿಕಾ ಸಿನಿಮಾಗೆ ಈಗ 25ನೇ ವರ್ಷ ಆರಂಭ ಆಗಿದೆ. ಈ ಫಾರಿನ್ ಶೂಟಿಂಗ್ ಅದ ಸಾಮಾನ್ಯವಾಗಿ ವಿಶೇಷವಾಗಿ ಕನ್ನಡದ ಸಂದರ್ಭದಲ್ಲಿ ಬಹಳ ಒಂದು ದೊಡ್ಡ ಲಕ್ಸುರಿ. ಅದು ಭಾರತದಿಂದ ಅಮೆರಿಕಾಗೆ ಹೋಗಿ ನೆಲೆಸಿದವರ ಸ್ಥಿತಿಗತಿ, ಎರಡು ಸಂಸ್ಕೃತಿಗಳ ಸಂಘರ್ಷ, ಇವೆಲ್ಲವನ್ನು ಕೂಡ ಒಂದು ಪ್ರೇಮ ಕಥಾನಕದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅವರು ಕಟ್ಟಿದಂಥ ಈ ಸಿನಿಮಾ ಅಮೆರಿಕದಲ್ಲೇ ಚಿತ್ರಿತವಾದಂಥ ಮೊಟ್ಟ ಮೊದಲನೇ ಸಿನಿಮಾ ಅದು. ಹಾಗಾಗಿ ಕನ್ನಡದ ಮಟ್ಟಿಗೆ ಅದೊಂದು ದೊಡ್ಡ ಸಾಹಸ. ಅವರು ಇದಕ್ಕೆ ಮುಂಚೆ ಮೂರು ಸಿನಿಮಾ ಮಾಡಿದ್ರು, ಉಂಡು ಹೋದ ಕೊಂಡು ಹೋದ, ಬಾನಲ್ಲ ಮಧುಚಂದ್ರಕ್ಕೆ ಕೊಟೇಶಿ ಕನಸು ಮಾಡಿದ್ರು. ಎಸ್, ಅದೆರಡು ಕೂಡ ರೂರಲ್. ಕೊಟೇಶಿ ಕನಸು ಅಂತೂ ಒನ್ ಆಫ್ ಮೈ ಫೇವರೇಟ್ ಆಫ್ ಹಿಸ್ ಫಿಲ್ಮ್ಸ್. ಇದಕ್ಕಿದ್ದ ಇಷ್ಟು ದೊಡ್ಡ ಕ್ಯಾನ್ವಾಸ್ಗೆ ಅವ್ರ ಕೈ ಹಾಕೋದಕ್ಕೆ ಏನು ಪ್ರೇರಣೆ, ಅದು ಹೇಗೆ ಅವರಿಗೆ ಆ ಆಲೋಚನೆ ಬಂತು ಅನ್ನೋದನ್ನ ಅವರಿಂದ ಕೇಳೋಣ. ಥ್ಯಾಂಕ್ ಯು ಶಂಕರ್. ಆಕ್ಚುಲಿ ಕೊಟ್ರೇಶಿನೇ ಈ ಸಿನಿಮಾ ಕಾರಣ ಅಂತ ಹೇಳ್ಬೋದು. ಅಮೆರಿಕಾ ಆಗ ನನ್ನ ಪತ್ನಿ ಅಮೆರಿಕಲ್ಲಿದ್ರು. ಬಿಲ್ ಕ್ಲಿಂಟನ್ ಕಾಲ, ಸಿಲಿಕಾನ್ ವ್ಯಾಲಿಯ ಅಬ್ಬರ, ಮನೆ ಮಂದಿ ಎಲ್ಲ ಅಮೆರಿಕಕ್ಕೆ ಹೋಗೋದು, ಅದಷ್ಟೇ ತೆರ್ಕೊಂಡಿತ್ತು. ಅದೊಂದು ಹೊಸದ ಒಂದು ಸಂಕ್ರಮಣ ಅವಸ್ಥೆ ಭಾರತದ ಕಂಪ್ಯೂಟರ್ ಜಗತ್ತಿಗೆ. ಕೊಟ್ರೇಶಿ ತಗೊಂಡು ನಾನು ಅಮೆರಿಕಕ್ಕೆ ಹೋಗಿ ಅಮೆರಿಕನ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಸ್ಕ್ರೀನಿಂಗ್ ಮಾಡುವಾಗ ಅನೇಕ ಯೂನಿವರ್ಸಿಟಿಗಳಲ್ಲಿ ಅಲ್ಲೆಲ್ಲ ಮಾಡುವಾಗ, ನೀವು ಅದೇ ಮೊದಲನೇ ಸಲ ಮೂರನೇ ಸಲ ಆಗಿ ನಾನು ಅದಕ್ಕೆ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಫಸ್ಟ್ ಟೈಮ್. ಆದ್ರೆ ಅಮೆರಿಕದ ಪ್ರವಾಸಿಯಾಗಿ ಅದು ಮೂರನೇ ಸಲ. ಫಸ್ಟ್ 90ರಲ್ಲಿ ಹೋಗಿದ್ದೆ. 90ರಲ್ಲಿ ಹೋಗಿದ್ದಾಗ ಬಹುಶಃ ನನಗೆ ಮೊದಲ ಬಾರಿಗೆ ಅದರ ಅಮೆರಿಕಾದ ಬೀಜ ಕನಸು ಬಿದ್ದದ್ದು 1990ರಲ್ಲಿ ನ್ಯೂಯಾರ್ಕ್ನ JFK ಏರ್ಪೋರ್ಟ್ನ ಮಧ್ಯರಾತ್ರಿಯಲ್ಲಿ ಆದ ಒಂದು ಬಹುಶಃ ಸಂದರ್ಭ ನನಗೆ ಇದ್ರ ಮೂಲ ಅಲ್ಲಿ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅವತ್ತು ಅಮೆರಿಕ ನನ್ನ ಬರಮಾಡ್ಕೊಂಡ ರೀತಿ ಬಹಳ ಹೀನಾಯವಾಗಿ, ಅತ್ಯಂತ ಅವಮಾನಕರವಾಗಿ, ರೇಸಿಸ್ಟ್ ಬೇರೆ ಬೇರೆ ಥರದ. ಫ್ರಾನ್ಸ್ಗೆ ಹೋಗಿದ್ದೆ. ಫ್ರಾನ್ಸ್ಗೆ ಒಂದು ಇಂಡೋ ಫ್ರೆಂಚ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮೇಲೆ ಒಂದು ಹೋಗಿ ಬರೋವಂಥ ಇದರಲ್ಲಿ ಫ್ರಾನ್ಸ್ ಮುಗಿದ ಮೇಲೆ ಏನೋ ಅಲ್ಲೇ ಪಕ್ಕದಲ್ಲಿದೆ ಏನಾದ್ರ ಪ್ಲಾನ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಯುರೋಪ್ನಿಂದ ಇನ್ನು ಅರ್ಧ ಮುಂದಕ್ಕೆ ಪ್ರಯಾಣ, ಫಾರ್ ವೆಸ್ಟ್ ಹೋಗ್ಬೇಕಂತ. ಸೊ ಅದೊಂದು ದೊಡ್ಡ ಸಾಹಸ 90ರ ಪ್ರಯಾಣ ಬಿಡಿ. ಕೊಟ್ರೇಶಿ ಸ್ಕ್ರೀನಿಂಗ್ ಹೋದಾಗ ಏನಾಯ್ತು, ವೈಫ್ ಅವ್ರಿಗೆ ಒಂದು ಅಪಾರ್ಟ್ಮೆಂಟು, ಅವ್ರ ಕೆಲಸ ಇತ್ಯಾದಿಗಳಿತ್ತು, ನನಗೆ ನಿರುದ್ಯೋಗ ಇತ್ತಲ್ಲ, ನನ್ನ ತಲೆಯಲ್ಲಿ ಇದು ಮತ್ತೆ ಕೆಲಸ ಶುರು ಮಾಡಿತು ಏನಾದರೂ ಮಾಡಬೇಕು ಅಂತ. ಈ ಅಮೆರಿಕಾ ಹಿನ್ನೆಲೆಯಲ್ಲಿ ಕೊಟ್ರೇಶಿಯನ್ ಯಾಕೆ ಹೇಳ್ತೀನಿ ಅಂತಂದರೆ, ಅವೆರಡು ಬೇರೆ ಜಾನರ್ ಫಿಲ್ಮು. ಅದನ್ನು ಸ್ಕ್ರೀನ್ ಮಾಡ್ತಾ ಹೋದಾಗ ಅಲ್ಲಿ ಕನ್ನಡ ಸಂಘಗಳು ಪರಿಚಯ ಆಯಿತು. ಆ ಈಗಿನ ಹಾಗೆ ಕನ್ನಡ ಸಂಘಗಳಿಗೆ ಒಂದು ಈಗೇನೋ ರೆಗ್ಯುಲರ್ ಎಲ್ಲ ಫಿಲ್ಮ್ ರಿಲೀಸ್ ಆಗುತ್ತಲ್ಲ, ಆ ಥರದ ಪ್ರೊಫೆಷನಲ್ ನೆಟ್ವರ್ಕ್ ಇರಲಿಲ್ಲ. ಒಂದೇ ರೀತಿಯಲ್ಲಿ ಅಲ್ಲಿ ಸ್ಕ್ರೀನಿಂಗ್ ಪರಂಪರೆ ಬೀಜ ಹಾಕಿದ್ರೆ ನೀವು ಗಟ್ಟಿಯಾಗಿ ಆಗಿದ್ದು ಅಮೆರಿಕಾದ ಕೊಟ್ರೇಶನ್ಲೇ ಪ್ರಾರಂಭ ಆಯ್ತು. ಆಕ್ಚುಲಿ ಕೊಟ್ರೇಶನ್ ಸುಮಾರು ಒಂದು 11 ಸೆಂಟ್ರಲ್ ಸ್ಕ್ರೀನ್ ಆಯಿತು. ಅಲ್ಲಿ ಹೋದಾಗೆಲ್ಲ ಎಲ್ಲ ಥಿಯೇಟ್ರಿಗೆ ಬಂದಂಥ ಎಲ್ಲ ಕನ್ನಡ ಪ್ರೇಕ್ಷಕರು ಆಮೇಲೆ ಸಂವಾದ ಇಟ್ಕೊಳ್ತಿದ್ರು, ಮಾತಾಡ್ತಿದ್ರು, ಅಲ್ಲಿಂದ ಕನ್ನಡ ಸಂಘ ಕರೀತಾ ಇದ್ರು. ಅವರೆಲ್ಲರೂ ಹೇಳ್ತಿದ್ದು ನಮ್ದೊಂದು ನಮ್ಮನ್ನ ಬದುಕನ್ನು ಇಟ್ಕೊಂಡು ಇವು ಒಂದು ಫಿಲ್ಮ್ ಮಾಡ್ಬೋದು ಅನ್ನೋದ್ರ. ನನಗೆ ಆ ಥರದ ಒಳಗಡೆ ಆಲ್ರೆಡಿ ಒಂದು ಆಸೆ ಇದ್ದಿದ್ರಿಂದ ಅವರೆಲ್ಲರ ಮಾತುಗಳು ಉತ್ತೇಜನಕರಿಗೆ ಹೌದಲ್ಲ ಮಾಡ್ಬೋದಲ್ಲ, ಅದು ಹೇಗೆ ಮಾಡೋದು ಸಿನಿಮಾ, ಅಷ್ಟು ದೊಡ್ಡ ಕ್ಯಾನ್ವಾಸ್ ಹಿಡಿತಕ್ಕೆ ಸಿಗ್ತಾ ಇರುವಂತಹ ಒಂದು ದೊಡ್ಡ ವಿಚಾರ ಅದು. ಅಮೆರಿಕಾ ಕುರಿತು ಕನ್ನಡದಲ್ಲಿ ಸಿನಿಮಾ ಮಾಡೋದಂತ ಒಂದು ಸ್ಟೇಟ್ಮೆಂಟ್ ಅಷ್ಟೇ, ಆದರೆ ಅದನ್ನೊಂದು ಕಥೆಗೆ ಒಗ್ಗಿಸೋದು ಹೇಗೆ? ಆಗ ನಾನೊಂದಷ್ಟು ಕನ್ನಡ ಸಂಘದವರು ಪ್ರಿಂಟ್ ಮಾಡ್ತಿದ್ದವ್ರದ್ದು ಅಲ್ಲಿಯ ಸಂಚಿಕೆಗಳು, ಅವರು ಸ್ಮರಣ ಸಂಚಿಕೆ, ವಾರ್ಷಿಕೋತ್ಸವ ಸಂಚಿಕೆಗಳು, ಅವರ ಬರವಣಿಗೆಗಳು, ಅವ್ರ ಮಾತುಗಳು, ಅವರೇ ಬಳಸ್ತಿದ್ದೆ ಅಂತ ನುಡಿಗಟ್ಟು, ಅಮೆರಿಕನ್ ಗಾದೆಗಳು ಅಂದರೆ ಕನ್ನಡ ಗಾದೆಗಳೇ, ಅವ್ರು ಬೇಕಾದ ಅಲ್ಲಿವರೆಗೆ ಇರುತ್ತೋ. ಅದೇ ಹೊತ್ತಿಗೆ ಒಬ್ರು PhD ಥೀಸಿಸ್ ಮಾಡಿದ್ರು ಒಬ್ರು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ, ಇಂಡಿಯನ್ ಇಮಿಗ್ರೆಂಟ್ಸ್ ಇನ್ US ಅಂತ. ಅದನ್ನು ಓದ್ದೆ. ಅಲ್ಲಿ ಕೂಡ ಅನೇಕ ರಿಸರ್ಚ್ ಮೆಟೀರಿಯಲ್ ಆದರೂ ಕೂಡ ಅಲ್ಲಿ ಹ್ಯೂಮನ್ ತುಂಬ ಡ್ರಾಮಾ ಇತ್ತು. ವೀಸಾ ಪಡ್ಕೊಳ್ಳೋದಕ್ಕೆ ಪರದಾಡ್ತಾರೆ, ವೀಸಾ ಅಮೆರಿಕಕ್ಕೆ ಹೋದ ಮೇಲೆ ಅಲ್ಲಿ ಉಳಿಯೋದಕ್ಕೆ ಗ್ರೀನ್ ಕಾರ್ಡ್ ಸಾಹಸ, ಗ್ರೀನ್ ಕಾರ್ಡ್ಗೆ ಅವರು ಪೂಜೆ ಮಾಡಿಸೋದು, ವಿಶೇಷ ಪೂಜೆಗಳೆಲ್ಲ, ಈ ಥರ ಕೆಲವು ಎಷ್ಟು ಅವೆಲ್ಲ ವೈನೋದಿಕವಾಗಿತ್ತು ಕೆಲವು ವಿಚಾರಗಳೆಲ್ಲ. ಅಲ್ಲಿ ಟೆಂಪಲ್ಗಳು, ಅಲ್ಲಿ ಜನರ ದ್ವಂದ್ವಗಳು, ಈ ಥರದ ಅನೇಕ ವಿಚಾರಗಳು ತಾತ್ವಿಕವಾಗಿ ತಲೆ ತುಂಬ್ಕೋತಿದ್ರು ಕೂಡ ಒಂದು ಕಥೆಯಾಗಿ ನನಗೇನು ಒಳದಿರಲಿಲ್ಲ ಅಂತ. ಸರ್, ಕೊಟ್ರೇಶಿ ಸ್ಕ್ರೀನಿಂಗ್ ಮುಗೀತು. ಕೊಟ್ರೇಶಿ ನಾನು ಇಲ್ಲಿಂದ ತಗೊಂಡು ಹೋಗುವಾಗ ನನಗೆ ಪ್ರಕಾಶ್ ರೈ ಮದ್ರಾಸ್ ಏರ್ಪೋರ್ಟಲ್ಲಿ ಬಂದು ಅದನ್ನ ಕಸ್ಟಮ್ಸ್ ಕ್ಲಿಯರ್ ಮಾಡಿಸಿ ಕಳಿಸ್ಕೊಟ್ಟಿದ್ದು ನೆನಪಿದೆ. ಆ ಬಾನಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ, ನಾನು ಫಿಲ್ಮ್ ಕೆಲಸ ಮಾಡಿದ. ಆಮೇಲೆ ಕೊಟ್ರೇಶಿ ಕೆಲಸ ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು ನಂದಕುಮಾರ್,
ಒಂದು ಅವ್ರ ಹತ್ರ ಒಂದು ಪ್ರಿಂಟ್ ತಗೊಂಡು ಹೋಗಿದ್ದೆ ಮಗು ತರ ಅದನ್ನ ಇಸ್ಕೊಂಡು ಬಂದಿರಲಿಲ್ಲ. ಆ ಕೊಟ್ರೇಶಿ ಕನಸು ಪ್ರಿಂಟ್ನ ತಗೊಂಡು ಹೋಗಿದ್ದು ಒಬ್ಬ ಕೋ ಪ್ಯಾಸೆಂಜರ್ ತರ ಎಷ್ಟು ಕಷ್ಟ ಆಯ್ತು ಅಂದಾಗ, ಈಗಲೂ ಹಾಗೆ ಒಂದು ಚಿಪ್ ಒಂದು ಹಾರ್ಡ್ ಡ್ರೈವ್ ಇರ್ತಿರ್ಲಿಲ್ಲ, ದೊಡ್ಡ ಫಿಸಿಕಲಿ ಕ್ಯಾರಿ ಮಾಡಬೇಕಾಗಿತ್ತು ಅದು ಒಂದು. ಇನ್ನೊಬ್ಬ ಸಹ ಪ್ರಯಾಣಿಕಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿತ್ತು ಎಲ್ಲರಿಗೂ, ಇದು ಕನ್ನಡ ಸಿನಿಮಾ, ಇದು ನಿರುಪದ್ರವಿ, ಯಾರಿಗೂ ಯಾವ ತೊಂದರೆ ಕೊಡಲ್ಲ ಅಂತ ತೆಗೆದು ರೀಲ್ ತೆಗೆದು ತೋರಿಸಿ ಇದು ಸಿನಿಮಾ ಅಂತ ಹೇಳಿದ ತಕ್ಷಣ ಯಾರೇ ಅಮೆರಿಕದಲ್ಲಿ ಇಮಿಗ್ರೇಷನ್ ಕಸ್ಟಮ್ಸ್ ನ ಚೆಕ್ ಮಾಡಿದ್ರು ತಕ್ಷಣ ನನ್ನನ್ನ ಬಾಲಿವುಡ್ ಅಂತ ಕರ್ಬಿಡೋರು. ಭಾರತದಿಂದ ದೌರ್ಭಾಗ್ಯ ಅದು ನಮ್ಗೆ, ಇಲ್ಲ ಇನ್ನೊಂದು ಭಾಷೆ ಇದೆ ಕನ್ನಡ ಅಂತ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಾನು ಆಮೇಲೆ ಒಂದ್ ಕಡೆ ಪ್ರೊಜೆಕ್ಷನ್ ಹೋದಾಗ ರೀಲ್ ನಲ್ಲಿ ಹಾಕ್ಬೇಕಾದ್ರೆ ಅವಳು ಮಹಾರಾಯ್ತಿ ರೀಲ್ ನಂಬರ್ ನಮ್ಮ ಕಡೆ ರೀಲ್ ಫಸ್ಟ್ ಹಾಕ್ಬಿಡೋಣ, ಮೊದಲನೇ ರೀಲ್ ಅಲ್ಲಿ ಕೊಟ್ರ ಕ್ರಾಂತಿ ಮಾಡ್ಕೊಂಡು ಹೋಗ್ತಾ ಫ್ಲಾಶ್ ಬ್ಯಾಕ್ ತರ ಬರ್ಬೇಕು ಈ ತರ ಎಲ್ಲ ತಮಾಷೆ. ಸೊ ಬೇಸಿಕಲಿ ಕ್ಯಾಲಿಫೋರ್ನಿಯಾ ಅಲ್ಲಿ ತುಂಬಾ ಕನ್ನಡಿಗರು, ಅವರು ಅಲ್ಲಿ ದೊಡ್ಡ ಒಂದು ಕನ್ನಡದ ನೆಟ್ವರ್ಕ್ ನಿರ್ಮಾಣವಾಯಿತು. ನನ್ನ ವೈಫ್ ಅಲ್ಲೇ ಇದ್ರು, ಹೆಚ್ಚು ಜನ ಕನ್ನಡಿಗರು ಬೇ ಏರಿಯಾದಲ್ಲಿ ಇದ್ದಾರೆ ಅಲ್ಲಿ ಅಲ್ಲಿ ಈ ಕಡೆ ಮಿಲ್ ಪೀಟರ್ಸ್ ಅಂತ ಆ ಕಡೆ ಕುಪರ್ಟಿನ ಸ್ಯಾನ್ ಹುಸೆ ಅಲ್ಲಿ ಈಗಲೂ ಕೂಡ ಆಕ್ಟಿವ್ ಆದ ಅತಿದೊಡ್ಡ ಕನ್ನಡ ಸಂಘ ಈಗಲೂ ಇದೆ. ಬಹುಶಃ ಮುಂಬೈ ಬಿಟ್ಟರೆ ಹೊರದೇಶಕ್ಕೆ ಅಂತ ಹೋದ್ರೆ ಅತಿ ಹೆಚ್ಚು ಸಂಖ್ಯೆಯ ಸದಸ್ಯರು ಇರ್ತಾರೆ. ಅವ್ರ ಸಂಪರ್ಕ ಆಯಿತು, ಅವ್ರ ಮ್ಯಾಗಝೈನ್ಸು, ಅವ್ರ ಕನ್ನಡ ಇದೆಲ್ಲ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ನೋಡ್ತಾ ಅಲ್ಲಿಯ ಬದುಕಿನ ಸೂಕ್ಷ್ಮತೆಗಳನ್ನ ಸೆರೆ ಹಿಡಿತಾ ಒಂದಷ್ಟು ಬರೀತಾ ಹೋದೆ. ಇದನ್ನು ಒಂದು ಸಿನಿಮಾಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಪ್ರತಿಯೊಬ್ಬ ವ್ಯಕ್ತಿಯನ್ನು ಮಾತಾಡಿಸಿದಾಗ ಅಲ್ಲಿ ಒಂದು ಅನ್ಎಕ್ಸ್ಪ್ಲೋರ್ಡ್ ವಿಚಾರಗಳು ಗೊತ್ತಾಗ್ತಾ ಇತ್ತು. ಅನ್ಎಕ್ಸ್ಪ್ಲೋರ್ಡ್ ಇದುವರೆಗೆ ಒಂದು ಗೊತ್ತಾಗದಿರುವಂತ ಶೋಧನೆ ಮಾಡಿದ ಏನೋ ಸಿಗುತ್ತಿಲ್ಲ ಅನ್ನೋ ತರದ ಒಂದು ಅನಿಸಿಕೆ ಶುರುವಾಗ್ತದೆ. ಹಾಗೆ ನಾನು ಒಂದು ಕಥೆಯನ್ನ ಸಿದ್ಧಪಡಿಸ್ತಾ ಹೋದೆ. ಆ ಸಿದ್ಧಪಡಿಸುವ ಪ್ರೋಸೆಸ್ ನಲ್ಲಿ ನನ್ನ ಮುಂದೆ ನಿರ್ಮಾಪಕ ಇರಲಿಲ್ಲ, ನನ್ನ ಮುಂದೆ ನಟ ನಟಿಯರಿರಲಿಲ್ಲ, ಕಲಾವಿದರಿರಲಿಲ್ಲ. ಫಿಲ್ಮ್ ಹೇಗಾಗತ್ತೆ ಅನ್ನೋದು ಯಾವ ಒಂದು ಪ್ರಾಕ್ಟಿಕಲ್ ಆದಂತಹ ಯೋಚನೆನೂ ಮಾಡಿದೆ. ಮಹಾ ದೊಡ್ಡ ಒಬ್ಬ ಶ್ರೀಮಂತ ನಿರ್ಮಾಪಕರು ನನ್ನ ಜೊತೆ ಇದ್ದಾರೆ ಅನ್ನೋ ತರದ ಭ್ರಮೆ ಬೇಕಲ್ಲ ಸಿನಿಮಾ ಮಾಡೋದು. ತಮಾಷೆ ಅನ್ಸ್ಬೋದು. ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಂತ ಇದೆ ಅಲ್ಲಿ, ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರದ ಬಿಟ್ಟಿತ್ತು. ಅಲ್ಲಿ ಹೋದ್ರೆ ಬ್ಯೂಟಿಫುಲ್ ಈವನಿಂಗ್ಸ್ ಬಹಳ ಚೆನ್ನಾಗಿರುತ್ತೆ. ಆ ಪೆಸಿಫಿಕ್ ಕೊಲ್ಲಿ ಚಾಚಿರೋದು, ಆ ಬ್ರಿಡ್ಜ್ ಕಟ್ಟರು ಬರುತ್ತೆ ಅಲ್ಲಿ. ನಾನು ಏನ್ ಕಲ್ಪಿಸ್ಕೊಂಡಿದ್ದೆ ಕಲ್ಪಿಸ್ಕೊಂಡಿದ್ದು ಇಲ್ಲೊಂದು ಸೀನ್ ತೆಗೆದಾಗಿರುತ್ತೆ ಅಂತ. ಆತರ ಅಲ್ಲಿಯ ಭೌಗೋಳಿಕ ವಿಸ್ಮಯಗಳು, ವ್ಯಕ್ತಿತ್ವದ ವಿಸ್ಮಯಗಳು ಇವೆರಡೂ ನನ್ನೊಳಗೆ ಬೇರೆ ರೀತಿ ಒಂದು ಪಾಕ ಸೃಷ್ಟಿ ಆಗ್ತಾ ಹೋಗ್ತದೆ. ಸ್ಥಳಗಳನ್ನು ನೋಡಿದಾಗ ಅವು ಭೌಗೋಳಿಕ ವಿಸ್ಮಯ ಯಾಕೆ ಹೇಳ್ತೀನಿ ಅಂತಂದ್ರೆ ಜಿಯೋಗ್ರಫಿ ಕೂಡ ಸಿನಿಮಾಕ್ ಇಂಪಾರ್ಟೆಂಟ್. ಹಾಗಂತ ನೀವು ಜಿಯೋಗ್ರಫಿನೇ ಹೇಳ್ತಾ ಹೋದ್ರೆ ಪ್ರಪಂಚ ತೋರಿಸ್ತೀವಿ ಅಂತ ಹೇಳಿದ್ರೆ ಹಂಗಾಗ್ಬಿಡತ್ತೆ. ಆತರ ಆಗಬಾರದು ಅಂತ ತುಂಬಾ ಪ್ರಜ್ಞಾಪೂರ್ವಕವಾಗಿ ಆ ಸಿನಿಮಾ ನಾನು ಎಚ್ಚರಿಕೆ ಇದೆ. ಅದೊಂದು ಬರೀ ಟೂರಿಸ್ಟ್ ಸಿನಿಮಾ ಆಗಬಾರ್ದು, ಅದ್ರ ಆಚೆ ಇರಬೇಕು ಅಂತ. ಕೊನೆಗೆ ಎಲ್ಲ ನೋಡ್ಕೊಂಡು ಒಂದು ಕಥೆ, ಒಂದು ನನ್ನ ತಲೆ ಒಳಗಡೆ ಸೂರ್ಯ ಚಂದ್ರ ಭೂಮಿಯ ಒಂದು ಈ ಸೌರವ್ಯೂಹದ ಕಲ್ಪನೆ ಏನಿತ್ತಲ್ಲ, ಇದನ್ನ ಅದಕ್ಕೆ ಕೂರಿಸಿ ಒಂದು ಕಥೆನ ನಾನು ಯೋಚನೆ ಮಾಡಿ ಸಿದ್ಧಪಡಿಸ್ಕೊಂಡು ಭಾರತಕ್ಕೆ ಬಂದೆ. ಫಸ್ಟ್ ನಾನು ನೇರ ಹೋಗಿ ನಮ್ಮ ನಂದಕುಮಾರ್ಗೆ, ಅವರಿಗೆ ಈ ಥರ ಒಂದು ಸನ್ನಿವೇಶ ಇದೆ ಸರ್ ಅಂತ ಹೇಳಿ ಕಾಸ್ಮೋಪಾಲಿಟನ್ ಕ್ಲಬಲ್ಲಿ ಕೂತ್ಕೊಂಡು ಅವರಿದ್ದರು, ಮತ್ತು ಮುದ್ದು ಕೃಷ್ಣ ಇದ್ರು ಇನ್ನೊಂದು ಇದೆ, ಈ ಕಡೆ ತೋರಿಸಿದ್ವಿ. ಆ ತೋರಿಸಿದಾಗ ಎಲ್ಲರೂ ಬಂದು ನಮ್ಮ ಸಿನಿಮಾ ಇಲ್ಲಿ ಮಾಡಿ ಅಂತ ಕೇಳ್ತಾರೆ. ಅವರೆಲ್ಲ ಯಾರು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಲ್ಲ, ಬೇರೆ ಥರ ಸಹಾಯ ಮಾಡ್ತಾರೆ, ಭಾವನಾತ್ಮಕವಾಗಿ ಸಹಾಯ ಮಾಡ್ತಾರೆ. ಇನ್ವೆಸ್ಟರ್ಸ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಂದಕುಮಾರು ಒಂದು ನಿಮಿಷ ಯೋಚನೆ ಮಾಡಿ ತಲೆ ಕೊಡ್ವಿ, ಎರಡು ಲಾರಿಸ್ ತಗೊಂಬರೋ ಅಂದ್ರು. ಅದು ಏನು ಯಾವ್ದ್ರ ಸಂಕೇತ, ಯಾವ್ದಕ್ಕೆ ತಳಹದಿ ಅದು ಅಂತ ಯೋಚನೆ ಮಾಡಿದ್ಗೆ, ಯಾವನು ಬೇಡಿ ನಾವು ಮಾಡೋಣ ಬಿಡಿ ಅಂದ್ರು. ಅವ್ರು ಹಂಗೆ ಮಾತಾಡೋದು, ತುಂಬಾ ಬಿಂದಾಸ್, ಫಿಲ್ಟರ್ ಇಲ್ಲದೆ ಮಾತಾಡೋ ಮನುಷ್ಯ. ಮತ್ತೆ ಬಹಳ ಬದುಕಿನ ಅತ್ಯಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಕಟ್ಕೊಂಡ್ ಬಂದಿರೋ ಮನುಷ್ಯ. ಅವಾಗಂತೂ ರಿಯಲ್ ಎಸ್ಟೇಟ್ ವಿಶ್ವಪ್ರಿಯ ಅಂದ್ರೆ ಅವ್ರದ್ದು ದೊಡ್ಡ ಬಡಾವಣೆಗಳು, ಲೇಔಟ್ಗಳಾಗ್ತಾ ಇತ್ತು ಅವ್ರಿಗೆ. ಅಮೆರಿಕದಲ್ಲಿದ್ದವ್ರಿಗೆ ಯಾರು ಮಾಡಿಲ್ಲ,
ಮಾಡ್ತೀನಿ ಅಂತಂದ್ರೆ ಮಾಡೋಣ ಬಿಡ್ರಿ ಅಂತ ಅಂದ್ಬಿಟ್ರು. ಒಂದು ನ್ಯಾಷನಲ್ ಅವಾರ್ಡ್ ಫಿಲ್ಮ್ ಮಾಡಿಕೊಂಡು ಒಂದು 16 ಲಕ್ಷದ ಕೊಟ್ರೇಷಿ ಮಾಡಿದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕಾಕ್ಕೆ ಎಸ್ ಅಂದ್ಬಿಟ್ರು, ಸ್ಟಾರ್ ಕೇಳ್ತಾ ಇಲ್ಲ, ಏನ್ ಕತೆ ಮಾಡ್ತಿದ್ರಿ ಅಂತ ಕೇಳಿಲ್ಲ. ನಿಜವಾಗಿ ಅದ್ರಲ್ಲಿ ಆ ವಿಷಯದಲ್ಲಿ ನಾನು ದೃಷ್ಟಾಂತ ಅಂತ ಹೇಳ್ಬೇಕು. ಅದು ಒಬ್ಬ ನಿರ್ಮಾಪಕರು ನನಗೆ ಎಲ್ಲರೂ ಎರಡೆರಡೆರಡ್ ಸಿನಿಮಾ ಮಾಡ್ಕೊಂಡಿದ್ದಾರೆ, ಇದು ಅವ್ರ ಎರಡನೇ ಸಿನಿಮಾ ಆಯ್ತು. ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಒಂದ್ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ನಿರ್ಮಾಪಕರು ಗೊತ್ತಾದ್ರು ನನ್ನ ಕಥೆ ಅರಳಿತ್ತು ಒಂದು ಬ್ಲಾಸಮ್ ಆಗಿ. ಇದಿಷ್ಟು ಸಿನಿಮಾ ಶುರುವಾಗುವ ಮುನ್ನುಡಿ, ಪೂರ್ವ ಸಿದ್ಧತೆ, ಪೂರ್ವರಂಗ ಅಂತಾರಲ್ಲ ಅಲ್ಲಿಗೆ ಟೇಕ್ ಆಫ್ ಆಗುತ್ತೆ. ಬೇಸಿಕಲಿ ಇಟ್ಸ್ ಎ ಲವ್ ಸ್ಟೋರಿ ಅಥವಾ ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಅಂತ ನಾವು ಅನ್ಕೋಬೋದು. ಮತ್ತು ಆ ಕಾರಣಕ್ಕೆ ಅದು ವರ್ಕ್ ಆಗಿದ್ದು ಅಂತ ನನಗೆ ಈಗಲೂ ಅನ್ಸು. ನಾನು ಈಗ ಮತ್ತೆ ನೋಡಿದೆ ಆ ಸಿನಿಮಾನ. ಬೇಸಿಕಲಿ ಇದು ಲವ್ ಸ್ಟೋರಿ ಆಗಿದ್ದರಿಂದ ಮತ್ತು ಅದನ್ನು ಸೆನ್ಸಿಟಿವ್ ಆಗಿ ಬಿಲೀವಬಲ್ ಆಗಿ ಹ್ಯಾಂಡಲ್ ಮಾಡಿದ್ದೆ. ಯಾಕಂದರೆ ಎಕ್ಸಾಜರೇಟೆಡ್ ಸಿಚುವೇಶನ್ಸ್ ಇನ್ನೇನೋ ಏನು ಅಥವಾ ಹಾಂ ನಾನು ಚಾಕೋಕೊಂಡ್ಬಿಡ್ತೀನಿ ಅದರದ್ದು ಏನೂ ಇಲ್ಲ. ಈಗ ರೂಮ್ನಲ್ಲಿ ಕೂತ್ಕೊಂಡು ಅವ್ರು ಅನುಭವಿಸುವಂತಹ ಸಂಕಟಗಳು, ಅವ್ರ ರಿಸ್ಟ್ರಿಕ್ಟೆಡ್ ಸ್ಪೇಸ್ನಲ್ಲಿ, ಅವರ ರಿಸ್ಟ್ರಿಕ್ಟೆಡ್ ವ್ಯಕ್ತಿತ್ವಗಳಲ್ಲಿ ಅವ್ರು ಏನು ಅನುಭವಿಸ್ಬೋದು, ಏನು ರಿಯಾಕ್ಟ್ ಮಾಡೋದು, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಅದು. ಇವು ಈ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕನ್ವಿನ್ಸ್ ಆಗಿಬಿಡುತ್ತೆ. ಆ್ಯಂಡ್ ಎಂಡಿಂಗ್ ವಾಸ್ ಬ್ಯೂಟಿಫುಲ್, ಇಟ್ ವಾಸ್ ವೆರಿ ಈಸಿ. ಅವಳು ನೀ ಆಯಿತು ನಾನು ನಿನ್ನ ಭಾಳ ಸಂಗಾತಿ ಆಗಿ, ಅಲ್ಲಿ ಮೂರು ಪಾಸಿಬಿಲಿಟಿ, ನಾನು ಆಗ್ತೀನಿ ಅಂತ ಒಪ್ಕೊಂಡ್ಬಿಡೋದು, ಅಥವಾ ನನಗೆ ಟೈಮ್ ಬೇಕು ಅಂತ ಹೇಳೋದು, ಅಥವಾ ನಾನು ಆಗಲ್ಲ ಅಂತ ಹೇಳೋದು. ಅವಳು ಆಗಲ್ಲ, ಅವ್ರಿಗೂ ಬೇರೆ ಧ್ವನಿಗಳಿದೆ. ಹಾಂ, ಅವಳು ಆಗಲ್ಲ ಅದು ಯಾಕೆ ಆಗಲ್ಲ ಅನ್ನೋ ಚಾಯ್ಸ್ ಇದೆಯಲ್ಲ, ಅದು ಅದು ಭಾಳ ಏನು ಒಬ್ಬ ಡೈರೆಕ್ಟರ್ನ ಮೆಚುರಿಟಿ. ಅದು ಆ ಕ್ಯಾರೆಕ್ಟರ್ ಮೆಚುರಿಟಿ ಮೂಲಕ ಒಬ್ಬ ಡೈರೆಕ್ಟರ್ನ ಮೆಚುರಿಟಿ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಆ ಎಂಡಿಂಗೇ ಭಾಳ ಸೂಕ್ತವಾಗಿದೆ ಅಂತ ನನಗೆ ಈಗಲೂ ಕೂಡ ಈಗ ನೋಡಿದಾಗ್ಲೂ ಅನ್ನಿಸ್ತು. ಜನಕ್ಕೂ ಅದು ಒಪ್ಪಿಗೆ ಆಗಿದೆ ಅನ್ನೋದಕ್ಕೆ ಅದು ಸಕ್ಸಸ್. ನಿರ್ಮಾಪಕರು ಹಠ ಹಿಡಿದ್ಬಿಟ್ಟಿದ್ರು ಅಂತ. ಹೌದಾ? ಅವ್ರದ್ದೊಂದು ಒಂದು ಗ್ರಹಿಕೆ ಇರುತ್ತಲ್ಲ, ಮದುವೆ ಮಾಡಿಸ್ಬೇಕು, ತ್ರಿವೇಣಿ ಸಂಗಮ ಆಗಬೇಕು, ಅದೇನೋ ಆ ಥರದ ಪಾಪ ಇತ್ತು. ಕನ್ವಿನ್ಸ್ ಮಾಡಿದೆ ಇಲ್ಲ ಅದು ತಪ್ಪಾಗುತ್ತೆ ಅನ್ಸದ ಈ ಥರ. ಅವ್ರಿಗೆ ಆತಂಕ ಇತ್ತು ಅವ್ರಿಗೆ ರಿಲೀಸ್ ಆಗೋರು, ಯಾಕಂದ್ರೆ ಅಲ್ಲಿಂದ ಮುಂದೆ ತ್ಯಾಗರಾಜ್ನ ಆಗೋಗಿಲ್ಲ ನಮ್ಮ. ಅವರು ಬಂದು ಆ ಕ್ಯಾಸೆಟ್ ಕೇಳಿದ್ದಾರೆ ಮನೆಗೆ, ಅವ್ರು ನಡ್ಕೊಂಡು ಬರ್ತಾರೆ ರಮೇಶ್ ಕ್ಯಾರೆಕ್ಟರ್ ನಡ್ಕೊಂಡು ಬಂದು ಇವರಿಬ್ರು ಅಷ್ಟೊತ್ತಿಗೆ ಕೇಳಿದ್ದಾರೆ. ಆ ಸಿಚುಯೇಷನ್ ಹ್ಯಾಂಡ್ಲಿಂಗ್ ನನಗೆ ಭಾಳ ಇಷ್ಟ ಆಯ್ತು. ಅಂದರೆ ಅವ್ರವ್ರು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ 3 ಜನ ಟ್ರೈ ಮಾಡ್ತಾ ಇದ್ದಾರೆ. ಆ ಸ್ಟ್ರಕ್ಚರ್ ಎಲ್ಲೂ ಮಿಸ್ ಹೊಡೆದಿಲ್ಲ ಅಲ್ಲಿ. ಅದು ಏರಿಳಿತಗಳು ಅದು ಬರೋದು ಓಕೆ, ಅಲ್ಲಿದ್ರು ಅಲ್ಲಿ ಬರೋದಕ್ಕೆ ಆ ಕ್ಯಾಸೆಟ್ ಒಂದು ಸೂಟ್ ಕೇಸು ರೆಡಿ ಇರುತ್ತೆ. ಏನೇನು ಆಗಿದೆ ಅಂತ ಪ್ರೇಕ್ಷಕರು ಊಹಿಸ್ಕೊಳ್ಬೋದು. ಅದು ಅದು ಒಂದು ಅಂಡರ್ಸ್ಟುಡ್ ಎಲ್ಲ ಗೊತ್ತಾಗೋಗಿರುತ್ತಲ್ಲ. ಅದೇ ಆ ಕಾಲದ್ದು ಏನೇನು ನಡೆದಿರ್ಬೋದು ಅಂತ ಯಾರ್ಯಾರು ದಂಪತಿಗಳ ಒಂದು ಅವ್ರವ್ರ ಕಲ್ಪನೆ ಬಿಟ್ಬಿಡೋದು. ಸೊ ಇದರ ಮುಂದೆ ನಿಮ್ಮ ಈ ಶೂಟಿಂಗ್ ಆಗುವಾಗ ಏನೇನು ಅನಾಹುತಗಳು? ಈ ಸಿನಿಮಾಗೆ ಸಂಬಂಧಪಟ್ಟ ಶಂಕರ್ ಎರಡು ವಿಚಾರಗಳು. ಒಂದು ವಿಚಾರ, ಈ ಸಿನಿಮಾದ ಸೃಜನೇತರವಾದ್ದು ನಾನ್ ಕ್ರಿಯೇಟಿವ್ ಆಸ್ಪೆಕ್ಟ್ ತುಂಬಾ ದೊಡ್ಡದು, ಇಂಟ್ರೆಸ್ಟಿಂಗ್. ಏನ್ ಮಾಡ್ತೀವಿ ಸಿನಿಮಾ ನೋಡಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಆದ್ರೆ ಅದ್ರ ಹಿಂದೆ ಇರಲ್ಲ. ಇನ್ನೊಂದು ನಿಮ್ ಜೊತೆ ಕ್ರಿಯೇಟಿವ್ ಮೈಂಡ್ ಆಗಿ ನೀವು ನಿರ್ದೇಶಕರು ಲೇಖಕರಾಗಿ ಅದು ಕಥೆ ಇತ್ಯಾದಿಗಳು ಹಂಚ್ಕೊಳ್ಳೋದು. ಒಂದು ಮೊದಲನೇ ಅಂಶ ಏನ್ ಹೇಳಿದ್ರೆ ಇದೆಯಲ್ಲ, ನಾನ್ ಕ್ರಿಯೇಟಿವ್ ಇದೆಯಲ್ಲ, ಕೋಆರ್ಡಿನೇಷನ್ ಇತ್ಯಾದಿಗಳು. ಫಸ್ಟ್ ವಿದೇಶ ಚಿತ್ರೀಕರಣ ಆಗೋಗ್ಬಿಡ್ಬೇಕು, ಅನಂತರ ಬಂದು ಇಂಡಿಯಾದಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಅಲ್ಲಿ ಹೋಗ್ತಿದ್ರೆ ಯಾವಾಗಲೂ ನನಗೆ ಅನ್ಕೋತಿದೆ ಅದೊಂದು. ಇನ್ನೊಂದು, ಯಾವ ಕಾರಣಕ್ಕೂ ಪ್ರೆಸ್ ಮೀಟ್ ಮಾಡಬಾರ್ದು. ಯಾಕಂದ್ರೆ ನನಗೆ ಮಾಡಿ ತೋರಿಸುವುದರಲ್ಲಿ ಮಾತ್ರ ವಿಶ್ವಾಸ ಇರಬೇಕು, ಏನೇನೋ ಹೇಳಿಕೊಂಡು ಹಾಗೆ ಹೀಗೆ ಅಂತೇಳಿ ಅಪಮಾನಗಳಾಗ್ಬಿಡುತ್ತೆ ಅಂತ. ಅಷ್ಟೊತ್ತಿಗೆ ಸುದ್ದಿ ನಮ್ಮ ನಂದಕುಮಾರ್ ಅವರು ಮತ್ತೆ ಅವ್ರ ಪರಿವಾರದ ಹಿಂದೆ ಅದು ಪ್ರತಿಧ್ವನಿಸಿ ಇಡೀ ಗಾಂಧಿನಗರ ತಲುಪಿ ಅಲ್ಲಿಂದ ಅಲ್ಲಿ ಹೋಗಿ ಅವ್ರಿಗೆಲ್ಲ ಯಾರು ಸಿಕ್ಕಿದ್ರು ಇಲ್ಲ ಇದ್ದೀರಾ ಅಮೆರಿಕ ಹೋಗ್ತೀನಿ ಅಂತ ಎಲ್ಲ ಸುದ್ದಿ ಶೂಟಿಂಗ್ ಆಯ್ತಾ ಈ ತರ ಎಲ್ಲ ಛೇಡಿಸ್ತಿದ್ರು. ಆಗ್ಲೇ ವಿಡಿಯೋ ಕ್ಯಾಮ್ರಾನ 16mm ಶೂಟ್ ಮಾಡ್ತಾ ಇದೀರಾ ಅಂತ ಕೆಲವರು ಕೇಳೋರು. ಇನ್ ಕೆಲವರು ಗೊತ್ತಾ ನಿಮ್ಗೆ US ಅಂದ್ರೆ ಇಷ್ಟಕ್ಕೂ ಕಲಾವಿದ ದೊಡ್ಡ ಸ್ಟಾರ್ ಇಲ್ಲ ಸಿನಿಮಾದಲ್ಲಿ, ಅದಿದ್ದೆ ಎಲ್ಲರಿಗೂ ಕುತೂಹಲ. ಆಮೇಲೆ ಇದನ್ನ ಒಂಥರ ಕಾಲೇಜಿಗೆ ಅದನ್ನ ಅಪಮಾನಿಸೋದಕ್ಕೆ ಒಂದು ತಂಡ ಸಿದ್ಧವಾಗಿ ಇತ್ತು. ಇದಕ್ಕೆ ಪೂರಕವಾಗಿ ಏನು ಹೇಗಾಗೋಯ್ತು, ನಾನೊಂದು 12 ಜನರದ್ದು ಒಂದು ಸ್ಮಾಲ್ ಟೀಮ್ ಕಟ್ಕೊಂಡೆ. ಆ ಕಟ್ಕೊಂಡ್ಬಿಟ್ಟು ಒಬ್ಬ ಮೇಕಪ್ ಅನ್ನು ಮೇಕಪ್ ರಾಮಣ್ಣ ಅವರು ಅಣ್ಣ ಎಲ್ಲರೂ ಏನಂದ್ರೆ ಅಮೆರಿಕಾ ಶೂಟಿಂಗ್ ಅಂದ ತಕ್ಷಣ 10 ಕೆಲಸ ಮಾಡ್ತೀನಣ್ಣ ನಾನು
ನಾನು ಮಾಡಲಿಲ್ಲ. ಸೊ ಎಲ್ಲ ನಾವು ಹಂಚ್ಕೊಂಡ್ಬಿಡ್ತೀವಿ ಕೆಲಸ, ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಉತ್ಸಾಹದಿಂದ ಹೊರಟರು. ಆಮೇಲೆ ಅವ್ರಿಗೆಲ್ಲ ಪಾಸ್ಪೋರ್ಟ್ಗಳು ಮಾಡಿಸಿ, ಬಹಳ ಜನ ಪಾಸ್ಪೋರ್ಟ್ಗಳೇ ಇರಲಿಲ್ಲ, ಮಾಡಿಸಿ ಮದ್ರಾಸ್ನಲ್ಲಿ ಒಂದು ಆನಂದ್ ಸಿರಿ ಸರ್ವಿಸ್ ಅಂತ ಅವರು ಕ್ಯಾಮ್ರಾಸ್ ಅದೆಲ್ಲ ಮಾಡಿ ನನಗೆ ಕೊಟ್ರೇಷನ್ನಲ್ಲಿ ಸನ್ನಿ ಜೋಸೆಫ್ ಕೆಲಸ ಮಾಡಿದ್ದ. ಅವನು ಬಹಳ ಒಳ್ಳೆಯ ಛಾಯಾಗ್ರಾಹಕ, ಕೇರಳದ ಪಿರಂಜಿ ಮಾಡಿ ಅವನು ನನಗೆ ಈ ಸಿನಿಮಾಗೆ ಜೊತೆಯಾದ. ಅವನು ಅವನೊಬ್ಬ ಶಿಷ್ಯನ್ ಕರ್ಕೊಂಡ್ಬರೋದು, ಒಂದು ಸೌಂಡ್ಗೆ ಒಬ್ಬರನ್ನ ನಾಗರ ಇಟ್ಕೊಳ್ಳೋ ಒಬ್ಬ ಮಂಜುನಾಥ್ ಅಂತ. ನನ್ನ ಶಿಷ್ಯ ಗೋಪಿ ಮತ್ತು ರವಿ, ರವಿ ಒಂದು ರೀತಿ ಆರ್ಟ್ ಇತ್ಯಾದಿಗಳು ನೋಡ್ಕೊಳ್ಳೋದು, ಗೋಪಿ ಸಹ ನಿರ್ದೇಶನ ಮತ್ತು ಸ್ಥಿರ ಛಾಯಾಗ್ರಹಣ ಈ ಥರ. ನನ್ನ ಹೆಂಡತಿ ಕಾಸ್ಟ್ಯೂಮ್ಸ್ಗಳು ಇತ್ಯಾದಿಗಳು ನೋಡ್ಕೊಳ್ಳೋದು ಅವಳು. ದತ್ತಣ್ಣ ಒಂದು ಸೀನಿಯರ್ ಸಿಟಿಸನ್ ಆಗಿ ಪಾತ್ರ ನಾಯಕಿಯಲ್ಲಿ. ನಾವು ಅಲ್ಲಿ ಅಷ್ಟು ಜನ ನೋಡಿದ್ದಲ್ಲ ಅಮೆರಿಕಲ್ಲಿ, ಅಲ್ಲೇ ಸಿಗ್ತಾರೆ ಯಾಕೆಂದ್ರೆ ಇದಕ್ಕೆ ಒಂಥರ ಅಲ್ಲಿ ಹೆಣ್ಮಕ್ಳು ಕನ್ನಡದವರು ಇರೋರನ್ನ ಹುಡ್ಕೋಣ ಅಂತ ಒಂದು ನಾಯಕಿಯನ್ನ ಅಲ್ಲೇ ತಗೊಳ್ತೀವಿ ಅಂತ ಅನ್ಕೊಂಡ್ಬಿಟ್ವಿ. ಕೊನೆಗೆ ಇನ್ನೇನು ಹೊರಡಬೇಕು, ವೀಸಾಗ ಹೊರಡಬೇಕು, ನಾಯಕಿ ಅಲ್ಲಿ ಸಿಗ್ತಾಳೆ ಅಂತ ಏನು ನಾವೇ ಅಸಂಪ್ಷನ್. ಮಿಕ್ಕ ಒಂದು ಪುಟ್ಟ ತಂಡ, ಬಹುಶಃ 12 ಜನ ಇದ್ವಿ ನಾವು. ಇನ್ನ ರಮೇಶ್ ಎದುರುಗಡೆ ಪಾತ್ರ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಇದಕ್ಕೆಲ್ಲ, ಆ ಕ್ಯಾರೆಕ್ಟರ್ಗೆ ಮೊದಲಿದ್ದು ಪ್ರಕಾಶ್ ರೈ. ಪ್ರಕಾಶ್ ರೈ ಆಗ ಹಿಂದಿನ ನನ್ನ ಚಿತ್ರದಲ್ಲಿ ಕೆಲಸ ಮಾಡಿದ್ದ, ತುಂಬ ಆತ್ಮೀಯ ಗೆಳೆಯನಾಗಿದ್ದ, ರಂಗಭೂಮಿ ನನ್ನ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದ. ಅವನಿಗೂ ಈ ಪಾತ್ರ ಮಾಡೋದಕ್ಕೆ ತುಂಬ ಆಸಕ್ತಿ ಇತ್ತು, ಪಾತ್ರದಲ್ಲಿ ಡಿಸ್ಕಷನ್ ಎಲ್ಲ ಕೂತ್ಕೊಂಡು ಮಾಡಿದ. ಅವನಿಗೆ ಅದೇ ಸಮಯಕ್ಕೆ ಚೆನ್ನೈನಲ್ಲಿ ಒಂದು ಆರಂಭ ಶುರುವಾಗಿತ್ತು ಅವನ ಕೆರಿಯರ್. ಮಣಿರತ್ನಂ ಸಂಪರ್ಕ ಆಗಿತ್ತು, ಬಾಲಚಂದ್ರ ಸ್ನೇಹ ಆಗಿತ್ತು, ಅದೇನೋ ಒಂದು ಚಿಕ್ಕ ಮನಸ್ತಾಪ ನಮ್ಮ ನಿರ್ಮಾಪಕರಿಗೂ ಪ್ರಕಾಶ್ಗೂ ಸಂಭಾವನೆ ವಿಷಯದಲ್ಲಿ ಬಹಳ ನನ್ನ ಕೈ ಮೀರಿ ಹೋದ, ನಾನು ಸರಿಪಡಿಸ್ಲಿಕ್ಕೆ ಸಾಧ್ಯವಾಗದ ಸ್ಥಿತಿಲಿ ಅದು ಸ್ಫೋಟಗೊಂಡ್ಬಿಡ್ತು. ಸೊ ಪ್ರಕಾಶ್ ಔಟ್, ಸುದೀಪ್ ನೆಕ್ಸ್ಟ್ ಎಂಟ್ರಿ. ಹೌದಾ? ಸುದೀಪ್ ತುಂಬಾ ಆಸೆಯಿಂದ ಒಂದು ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಒಂದು ಚಿಕ್ಕದೊಂದು ಬಿಟ್ಟು ಅದನ್ನ ತಂದು ನನಗೆ ರೀಲ್ ಎಲ್ಲ ತೋರಿಸಿ ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡೋಗಿ ಮೂವಿ ಎಲ್ಲ ಹಾಕಿ ಬಹಳ ಉತ್ಸಾಹ ತೋರಿಸಿದ್ರು. ಸಿನಿಮಾದಲ್ಲಿ ಪ್ರವೇಶ ಮಾಡೋದಕ್ಕೆ ಇದು ಒಳ್ಳೆಯ ಸಿನಿಮಾ ಆಗುತ್ತೆ, ಇದು ಒಂದು ಒಳ್ಳೆ ವೇದಿಕೆ ಆಗುತ್ತೆ ಫಾರಿನ್ ಫಿಲ್ಮ್ ಅಂತ ಆತನಿಗೆ ತುಂಬಾ ಉತ್ಸಾಹ ಆಯಿತು. ನನಗೂ ಸುದೀಪ್ ಕೈಲಿ ಮಾಡಿಸ್ಬಹುದು ಪಾತ್ರ ನಾಯಕ ಅಂತ ಒಂದು ಅನಿಸಿತು. ಸುದೀಪ್ಗೂ ಈ ಸಿನಿಮಾಲ್ ಮಾಡಬೇಕು ಅಂತ ಉತ್ಸಾಹ ಆಯಿತು. ಈ ಒಂದು ಏನು ತಾಂತ್ರಿಕವಾದ ಅಡ್ಡಿ ಬಂದ್ಬಿಡ್ತು ಅಂದ್ರೆ, ನಮ್ಮ ಛಾಯಾಗ್ರಾಹಕ ಸನ್ನಿ ಅವನು ಸಂಪೂರ್ಣವಾಗಿ ಸುದೀಪ್ ನಿರಾಕರಿಸ್ಬಿಟ್ಟ. ಸಿನಿಮಾಟೋಗ್ರಾಫರ್ ಡಿಒಪಿ ಅವನಿಗೆ ಯಾವುದೇ ಪೂರ್ವಾಗ್ರಹ ಇಲ್ಲ. ಅವನ್ ಏನು ತಾತ್ವಿಕವಾದ ಪ್ರಶ್ನೆ, ಅವನಿಗೆ ಇಸ್ ನಥಿಂಗ್ ಟು ಡೂ ಅಗೇನೆಸ್ಟ್ ವಿತ್ ಸುದೀಪ್. ಟ್ರಯಾಂಗಲ್ ಲವ್ ಸ್ಟೋರಿ 3 ಜನ ಫ್ರೇಮ್ ನಲ್ಲಿ ಕಂಪೋಸ್ ಮಾಡುವಾಗ ರಮೇಶ್ ಒಂದು ಹೈಟು, ಈ ಹೈಟು ನನಗೆ ಫ್ರೇಮ್ ಲುಕ್ಸ್ ಹಾರ್ಡ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಇದು ಸಮ್ಮತಿ ಇಲ್ಲ, ಎಲ್ಲ ಆಗ್ಬಿಟ್ಟಿದೆ, ನನಗೆ ಸನ್ನಿ ಬಿಡೋಂಗಿಲ್ಲ. ಅವನ ಜೊತೆ ಅವನು ಒಂದು ಕ್ಯಾಮ್ರಾನ ಎಷ್ಟು ಸೋ ಮೆಟಿಕ್ಯುಲಸ್ ಅಂದ್ರೆ, ನಾವು ಯಾವ ಕ್ಯಾಮ್ರಾ ತಗೊಂಡೋಗ್ತೀವಿ ಅದನ್ನ ತರಿಸಿ ಅದನ್ನ ಸರ್ವಿಸಿಗೆ ಕಳಿಸಿ ಅದನ್ನ ಒಂದು 3 ಕ್ಯಾನ್ ಅದಕ್ಕೆ ಲೋಡ್ ಮಾಡಿ ರ್ಯಾಂಡಮ್ ಎಲ್ಲ ಶೂಟ್ ಮಾಡಿ ಪ್ರಿಂಟ್ ಹಾಕಿಸಿ ಲ್ಯಾಬಲ್ಲಿ ನೋಡಿ ಕಲರ್ ಕರೆಕ್ಷನ್ ಹಾಕಿ ಅದು ಜಗಳ ಮಾಡಿ ಆ ಕ್ಯಾಮ್ರಾ ಕಳಿಸಿ ಇನ್ನೊಂದು ಕ್ಯಾಮ್ರಾ ತರಿಸಿ, ಆ ಥರದ ವ್ಯಕ್ತಿ ಅವನಿಗೆ ಸಿನಿಮಾನ ತುಂಬ ಪ್ರೀತಿಸೋ ಮನುಷ್ಯನ ಹೊರತು ವೈಯಕ್ತಿಕವಾಗಿ ಏನಿಲ್ಲ ಅವನಿಗೆ. ಆಗ ಸುದೀಪ್ ಬಹಳ ನಿರಾಶೆ ಕೊಟ್ಟರು ನನಗೆ. ಆ ಹಂತದಲ್ಲಿ ಸನ್ನಿನ ಕೈ ಬಿಡೋಕೆ ಸಾಧ್ಯ ಇರಲಿಲ್ಲ, ಸರಿ, ಬಿಕಾಸ್ ನನಗೆ ಅವನ ಜೊತೆ ಒಂದು ಫಿಲ್ಮ್ ಮಾಡಿದ್ದೆ. ಅವನು ಯಾವುದೇ ಸ್ವಾರ್ಥ ಇಲ್ಲದೆ ಒಂದು ಹೇಳ್ತಾ ಇದ್ದಾನೆ, ಇಲ್ಲ ನನ್ನ ಬದಲಾಯಿಸಿ, ನಿಮ್ಗೆ ಕಂಫರ್ಟಬಲ್ ಆಗಿರೋ ತಗೊಳ್ಳಿ, ನನಗೇನು ಬೇಜಾರಿಲ್ಲ. ಇಲ್ಲ ರಮೇಶ್ ಇಬ್ರು ಯಾರು ಅನ್ಕೊಂಡಿದ್ರಲ್ಲ ಹುಡುಗ ಹುಡುಗಿ, ಇಷ್ಟು ಬದಲಾವಣೆಗಳನ್ನು ನನಗೆ ಅನಿವಾರ್ಯವಾಗಿದ್ದರು ಸುದೀಪ್ ಬದಲಾಯಿಸೋದು. ಆಮೇಲೆ ನಾನು ಮಾತಾಡಿ ಮಲ್ಲಿಗೆ ಮಾಡಿದಾಗ ಸುದೀಪ್ ಆಕ್ಟ್ ಮಾಡಿದ್ರು ನನ್ನ ಫಿಲ್ಮಲ್ಲಿ, ಆಮೇಲೆ ಅದನ್ನ ನೆನಪು ಮಾಡ್ಕೋತಿದ್ವಿ ಪರಿಸ್ಥಿತಿಗಳು ಹೀಗೆ ಬರುತ್ತೆ ಅಂತ. ದೊಡ್ಡ ಕಲಾವಿದ್ರು ನನಗೆ ಬೆಳೆದಿದ್ದಾರೆ ಅವರು, ಏನು ಸಣ್ಣ ಆ ಮಟ್ಟಕ್ಕೆ ಸಣ್ಣ ಬೇಸರ ಆಯಿತು. ಸುದೀಪ್ ಎಂಟ್ರಿ ಆಗಲಿಲ್ಲ, ಪ್ರಕಾಶ್ ಆಗಲಿಲ್ಲ. ಆ ಹೊತ್ತಲ್ಲಿ ನಮಗೆ ಈ ಯಾವ ಥರ ಫಾರಿನ್ ಶೂಟಿಂಗ್ ಅಂದರೆ ಹೇಗಾಗುತ್ತೆ ಅಂದರೆ, ಯಾರಾದರೂ ವ್ಯಾಲಿಡ್ ಪಾಸ್ಪೋರ್ಟು ವೀಸಾ ಇರೋರು ಬಾಂಬೆಯಲ್ಲಿ ಸಿಗ್ತಾರಾ ಅನ್ನೋದು ಒಂದು ಲಾಸ್ಟ್ ಚಾನ್ಸ್ ಥರ ಆಯ್ತು ನಮಗೆ. ಯಾಕಂದರೆ ನಮಗೆ ಟೈಮ್ ತುಂಬ ರನ್ನಿಂಗ್ ಔಟ್ ಆಗ್ತಾ ಇತ್ತು ವೀಸಾಗೆ ಹೋಗ್ಬೇಕಂದ್ರೆ. ಈ ಹೊತ್ತಲ್ಲಿ ಈತ ಒಂದು ಹಿಂದಿ ಪಿಕ್ಚರ್ ಮಾಡಿದ್ದ ಅಕ್ಷಯ ಅನ್ನೋದು, ಸಾಧಾರಣ ಪಿಕ್ಚರು, ಬಟ್ ಆ ಸಿನಿಮಾ ನನಗೆ ರಮೇಶ್ ಆಗಿ ತೋರಿಸಿದ್ರು ಈ ಸಿನಿಮಾ ನೋಡಿ ಅಂತ. ಅದು ನೋಡಿದ್ರೆ ನನಗೆ
ತುಂಬ ಅವನ ಗೆಸ್ಟರ್ಸ್ಗಳು ಸಟ್ಲಿಟಿ ಇಷ್ಟ ಆಯಿತು. ಅಲ್ಲಿಗೆ ಹೋದರೆ ಅವನು ಅಕ್ಷಯಾನಂದ್ ಇವನ್ಸ್ ಬೇಸಿಕಲಿ ಗಾರ್ಡ್ನರ್ ಅಂತ, ಈಸ್ ಎ ಕ್ರಿಶ್ಚಿಯನ್ ಬಾಯ್. ಅವನು ನೋಡ್ತಿದ್ದ ಹಾಗೆ ಕೈಲಿ ವ್ಯಾಲಿಡ್ ವೀಸಾನೂ ಇದೆ, ಅಮೆರಿಕನ್ ವೀಸಾ ಇದೆ, ಎಲ್ಲ ಇದೆ ಅವನಿಗೆ. ನಮ್ಗಿಂತ ಮುಂಚೆ ಅಮೆರಿಕಕ್ಕೆ ಅವ್ನು ಹೋಗಿ ಬಂದಿದ್ದಾನೆ, ಅಮೆರಿಕನ್ ಇದಿದೆ ಅವನಿಗೆ. ಕೊನೆಗೆ ಅವನನ್ನ ಗೊತ್ತು ಮಾಡ್ಕೊಂಡ್ವಿ. ಸ್ವಲ್ಪ ನನಗೆ ಪ್ರಕಾಶ್ ಸಿಕ್ಕಲಿಲ್ಲ, ಸುದೀಪ್ ಸಿಕ್ಕಲಿಲ್ಲ, ನಮ್ಗೆ ನಿರಾಶೆ ಇತ್ತು. ಮುಂದೆಂದಾದ್ರೂ ಕೆಲಸ ಮಾಡೋಣ ಅನ್ನೋ ಥರ ಮಾಡಿ ಇವ್ರನ್ನ ಆಯ್ಕೆ ಮಾಡಿಕೊಂಡು ವಿದೌಟ್ ಹೀರೋಯಿನ್ ನಾವೆಲ್ಲ ವೀಸಾಗ ಹೋಗಿ. ವೀಸಾ ಹೋಗ್ಬೇಕಾದ್ರೆ ನಮ್ಗೆ ಇದ್ದುದ್ರಲ್ಲಿ ಬೆಟರ್ ನಮ್ಮ ದತ್ತಣ್ಣ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರ ದತ್ತಣ್ಣನ ಕ್ವಾಲಿಫಿಕೇಶನ್ ಹ್ಯಾಸ್ ಬೀನ್ ಹ್ಯಾಡ್ ಬೀನ್ ಹ್ಯಾವ್ ಬೀನ್ ಅನ್ನ ಹೆಂಗ್ ಬಳಸ್ಬೇಕು ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಟಿಪಿಕಲ್ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಟೀಚರ್. ನನ್ನ ಮಗಳಿಗೆ ಗಣಿತ ಹೇಳ್ಕೊಡಕ್ ಬರ್ತಾ ಇದ್ರು. ಹೌದಾ? ಅವಳು ಫೇಲ್ ಆಗಿದ್ದು ಗಣಿತಲ್ಲ ಅವರಿಂದಲೇ ಅಂತ ನನಗೆ ಈಗಲೂ ತುಂಬಾನೇ ಇದೆ. ಅವ್ನು ತುಂಬಾ ನಾವು ಕಾಲಿಡ್ತಾ ಇದ್ವಿ. ಸರಿ, ನೀನು ವಿಂಗ್ ಕಮಾಂಡರ್ ಆಗಿ ಅದು ಯಾವ ವಿಮಾನ ಹಾರಿಸಿದ್ಯೋ ಬರ್ಮಾ ಗಡಿಲಿ, ಚೀನಾದ ಸೋಲಿಗೆ ನೀನೇ ಕಾರಣ, ನಾವು ಸೋತಿಗೆ ನೀನೇ ಕಾರಣ ಇರ್ಬೋದು. ನಾನು ಯಾವಾಗ ತಮಾಷೆ ಮಾಡ್ತೀನಿ. ಏ ಇಲ್ಲ ಕಣಿ, ಹಂಗ ನಿಂಗೆ ಗೊತ್ತಾಗಲ್ಲ, ಎಲ್ಲ ಎಲ್ಲರೂ ಎಲ್ಲರಿಗೂ ಸ್ಟ್ರಿಕ್ಟ್ ಹೇಳಿ ನೋಡ್ರು. ಅಮೆರಿಕನ್ ಅಂಬೆಸಿಗೆ ಹೋಗ್ತಿದ್ವಿ, ಅಲ್ಲಿ ಕೆಮ್ಮದು ಕ್ಯಾಕರಿಸೋದು ಕೆಮ್ಮು ತಲೆ ಕೆರ್ಕೊಳ್ಳೋದು ಎಲ್ಲ ಮಾಡಬೇಡಿ. ಈ ಹುಡುಗರಿಗೆ ಹೆಂಗಪ್ಪ ಆ ದೇಶಕ್ಕೆ ಹೋದ್ಮೇಲೆ ಇಲ್ಲಿ ಈಗಲೇ ಇಷ್ಟು ಹೊತ್ತೆ. ಆಮೇಲೆ ರಾತ್ರಿನೇ 8 ಗಂಟೆ ಹೋಗಿ ಮಲ್ಕೋಬೇಕಾಗ ಅಂಬೆಸಿ ಮುಂದೆ ಚಾಂಪಿಯಾಸ್ಕೊಂಡು ನೋಡ್ಕೊಳ್ಳಿ. ಎಂತ ದಾರುಣವಾಗಿತ್ತು ಅಂದ್ರೆ, ಇಂಡಿಯನ್ಸ್ ವಿಸ ತಗೋಬೇಕಾದ್ರೆ ಹಿಂದಿನ ರಾತ್ರಿ ಅಸಹ್ಯವಾದಂತ ಸ್ಥಿತಿ. ನೀನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ವಿಸಿಟಿಂಗ್ ಹೋಗ್ಬೋದು, ಬಿಸ್ನೆಸ್ ಮನ್ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಅಲ್ಲಿ ಮಲಗ್ಬೇಕು ರಾತ್ರಿ, ಅಲ್ಲಿ ಜಾಗ ಇಡ್ಕೋಬೇಕು. ನೆಕ್ಸ್ಟ್ ಡೇ ಓಪನಿಂಗ್ ಗೇಟ್ ನಿಂದ ಒಂದಷ್ಟು ಜನರನ್ನ ಬಿಡ್ತಾರೆ. ಅವತ್ತು ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಟವಲ್ ಮತ್ತೆ ಹಸ್ಕೊಂಡು ರಾತ್ರಿ ಕಂಟಿನ್ಯೂ. ಅದಕ್ಕೆ ದೊಡ್ಡವರೆಲ್ಲ ಅವ್ರ ಮಕ್ಕಳನ್ನ ಕೂಲಿಯವ್ರನ್ನ ಡ್ರೈವರ್ಗಳನ್ನ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಜಾಯಿನ್ ಆಗುತ್ತೆ. ಈ ಇದು ನಡೀತಿತ್ತು. ಇಲ್ಲಿಂದ ಹೋಗೋರಿಗೆ ನಾವು ಇಂದಿನ ರಾತ್ರಿ ನಾವೇ ಕೂತ್ಕೊಂಡು ಪ್ರಾಕ್ಸಿ ದುಡ್ಡು ಕೊಡ್ಬೇಕಲ್ಲ. ಈ ದತ್ತಣ್ಣ ಬೇರೆ ನಮ್ಗೆ ವಿಪರೀತ ಸ್ಟ್ರಿಕ್ಟ್ ಆಗಿ ಹೇಳಿತ್ತು, ಇಂಗ್ಲಿಷ್ ನಾನ್ ಮಾತಾಡ್ತೀನಿ, ಯಾರು ಮಾತಾಡ್ಬೇಡಿ, ಗೊತ್ತಾಗಲ್ಲ ನಿಮ್ಗೆ, ಕೇಳಿದಷ್ಟೇ ಮಾತಾಡ್ಬೇಕು, ತಲೆಹರಟೆಗಳು ಅಂತ. ಸಿಕ್ಕಿದ ಚಾನ್ಸ್ ನಲ್ಲಿ ಸ್ವಲ್ಪ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾರೆ, ಕೋಲ್ಗಿಲ್ ಇಟ್ಕೊಂಡು ನಮ್ಗೆ ಎದುರಿಸ್ಕೊಂಡು. ಅವತ್ತು ಒಬ್ಳು ಒಳ್ಳೊಬ್ಳು ಸೀನಿಯರ್ ಸಿಟಿಸನ್ ಇದಾರೆ, ಅವಳು ನಮ್ಗೆ ವೀಸಾ ಕೊಡೋ ಆಫೀಸರ್, ವೆರಿ ಸ್ಟ್ರಿಕ್ಟ್ ಲೇಡಿ, ಓಲ್ಡ್ ಲೇಡಿ. ನಮ್ ದುರದೃಷ್ಟಕ್ಕೆ ಅವತ್ತು ಅವಳೇ ಬರ್ಬೇಕು ಅಕೌಂಟ್ರಿಗೆ. ಸರಿ, ಎಲ್ಲ 2 ಗೇಟ್ ದಾಟ್ಕೊಂಡು ಒಂದ್ ಕಡೆ ಕ್ರಾಸ್ ಚೆಕ್ ಮಾಡ್ತಾರೆ, ಇನ್ನೊಂದು ಇದು ನೋಡ್ತಾರೆ, ಎಲ್ಲ ನೋಡ್ಕೊಂಡು ಹೋದ್ವಿ ಕೌಂಟ್ರಿಗೆ. ಕೌಂಟ್ರಿಗೆ ಹೋಗಿ ವೈಸ್ ದ ಲೀಡರ್ ಅಂದ್ರು, ತನ್ನ ಎಲ್ಲ ಶಾಲ್ ಎಲ್ಲ ರೆಡಿ ಮಾಡ್ಕೊಂಡು ಕೆಮ್ಮಿ ನಿಂತ್ಕೊಂಡು ಐ ಆಮ್ ದ ಲೀಡರ್ ಅಂತ ನಿಂತ್ಕೊಂಡು. ಆಮೇಲೆ ಅವ್ರಿಗೆ ನೋಡ್ಬಿಟ್ಲು ಎಲ್ಲ ಅರ್ಜಿಗಳನ್ನ ತೆಗೆದು ಆಚೆ ಬಿಸಾಕಿ, ಯು ಕ್ಯಾನ್ ಗೋ ನಾವ್ ಅಂತ ಅಂದ್ರು. ಇವ್ರಿಗೆ ಅವಮಾನ ಆಗ್ಬಿಡುದು. ಸಿ, ದಿಸ್ ಇಸ್ ದ ಫಿಲ್ಮ್, ಐ ಆಮ್ ಪ್ಲೇಯಿಂಗ್ ಎ ಹಸ್ಬೆಂಡ್, ನ್ಯಾಗಿಂಗ್ ಹಸ್ಬೆಂಡ್ ಅಂತ ಏನೋ ಹೇಳಕ್ ಶುರು ಮಾಡಿದ್ರು. ಐ ಆಮ್ ಟೆಲಿಂಗ್ ಯು ಯುವರ್ ಅಪ್ಲಿಕೇಶನ್ ಇಸ್ ರಾಂಗ್, ಯು ಕ್ಯಾನ್ ಗೋ ನಾವ್ ಅಂತ ಎರಡನೇ ಸರಿ ಸಮ್ಯಮ್ ನಿಂದ ಹೇಳಿದ್ರು. ಸಿ, ದ ಸ್ಟೋರಿ ಈಸ್ ಓನ್ಲಿ 15 ಡೇಸ್, 15 ಡೇಸ್ ವಿಲ್ ಕಮ್ ಬ್ಯಾಕ್, ವಿ ಡೋಂಟ್ ಸ್ಟೇ ದೇರ್ ಅಂತ ಏನು ಟಿಪಿಕಲಿ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು. ಅವಳು ಸೆಕ್ಯೂರಿಟಿ, ಕ್ಯಾನ್ ಯು ಸೆಂಡ್ ದೆಮ್ ಔಟ್ ಅಂತ ಕೂಗ್ಬಿಟ್ರು. ಯು ಹ್ಯಾವ್ ಟು ಸಬ್ಮಿಟ್ ಪ್ರಾಪರ್ ಡಾಕ್ಯುಮೆಂಟ್ಸ್, ದಿಸ್ ಇಸ್ ನಾಟ್ ಅ ಪ್ರಾಪರ್ ವೀಸಾ ಯುವರ್ ಅಪ್ಲೈ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್, ಕ್ಯಾನ್ ಗೋ ನಾವ್. ದತ್ತಣ್ಣ ರಣರಂಗದಲ್ಲಿ ಸೋತು ಬಂದ ಸೇನಾಧಿಪತಿಯಂತೆ ಬಂದ್ರೋ ಅಂತ ಕರ್ಕೊಂಡು ಬಂತು. ನಮಗೆ ಈ ಕ್ಷಣ ನಮಗೆ ಹೆಂಗಪ್ಪ ಬೆಂಗಳೂರಿಗೆ ಹೋಗೋದು, ಮೊದಲೇ ನಮ್ಮ ನಿಮ್ಗೆಲ್ಲ ಆಸೆ ಮಾಡಿದ್ದಾರೆ, ಇವ್ರ ಜೊತೆ ಎಲ್ಲ ನಾವು ಮನೆಗೆ ಹೋಗಿ ಯಾವ ಮುಖ ತೋರಿಸೋದು ಅಂತ ಎಲ್ಲರೂ ಹ್ಯಾಪ್ ಮೋರ್ ಹಾಕೊಂಡು ಬಂದ್ವಿ. ಸುಮ್ಮನಿರಯ್ಯ, ಪ್ರಾಪರ್ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ದಾಳೆ, ವೀಸಾ ರಾಂಗ್ ಅಂತಾಳೆ, ಅವಳು ನಮ್ಮ ದೇಶದ್ರೋಹಿಗಳು ಅಂತ ಹೇಳಿದಾಳ ಅಂತ ಒಂದು ಆಸೆ ಬೇರೆ ಹುಟ್ಟಿಸ್ತದಲ್ಲ. ಸರಿ, ಏನಪ್ಪ ಮಾಡೋದು ಅಂತ ಹೇಳಿ ಒಂದು ಹಂತಕ್ಕೆ ಈ ಪ್ರಾಜೆಕ್ಟ್ ನಿಂತ ಹಾಗೆ. ಇದು ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಏನು ಅವಳು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಅದೇನೋ ಎನ್ಕ್ವೈರಿ ಮಾಡ್ಬೇಕಂದ್ರೆ ಇವತ್ತು ಹೈರೆ ಇಮಿಗ್ರೆಂಟ್ ಅಡ್ವೊಕೇಟ್ ಇನ್ US, ಇವತ್ತು ಪೇ ಮನಿ ಹೇಗಿದೆಲ್ಲ, ಬಹಳ ದುಗುಡ ಆಯ್ತು. ನನಗೊಬ್ಬರಿಗೆ ವೀಸಾ ಆಯ್ತು, 10 ವರ್ಷದ ವೀಸಾ ಆಯ್ತು ನನಗೆ, ಯಾಕಂದ್ರೆ ನಾನು ಒಂದ್ 2 ಸರಿ ಹೋಗಿದ್ದಲ್ಲ, ಹೋಗಿ ಬಂದಿದ್ರಿ. ಇನ್ನು ಇಡೀ ಟೀಮ್ಗೆ ವೀಸಾ ರಿಜೆಕ್ಟ್ ಆಯ್ತು. ಇದು ಅಮೆರಿಕದ ಮೊಟ್ಟ ಮೊದಲನೆಯ ಆಘಾತ. ಪ್ರಕಾಶ್ ಹೋಗಿದ್ದು, ಸುದೀಪ್ ಹೋಗಿದ್ದು, ವೀಸಾ ಹೋಗಿದ್ದು.